हाय फ्रेंड्स, सुमिस पाकशाले एल्लरिगू स्वागत। एल्ला कडे बिसिल जास्ती आगता इदे। इंता बिसिल टाइमली नमगू एनारो तण्णक तिन्नबेकु अन्सुत्ते। हेगिद्रू कलंगरी हण्णु सीजन शुरुवागिदे, अदक्के नानु इवत्तु कलंगरी हण्णिंद वाटरमेलन डिलैट माडोदु हेंगे अंत तोरिस्कोड्तीनि। ई वाटरमेलन डिलैट माडोदु हेंगे अंत नोड्कोंडु नीवु बिसिल टाइमली ई तंपाद ओंदु डिलैट्न माड्कोंडु रुचि नोडि, ನಿಮಗೆಲ್ಲರಿಗೂ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ। ಇದು ತುಂಬಾ ಪದಾರ್ಥಗಳೇನು ಬೇಕಿರಲ್ಲ, ಮನೆಯಲ್ಲೇ ಇರುವಂತ ಒಂದು ಎರಡು ಮೂರು ಪದಾರ್ಥಗಳಾದ್ರೆ ಸಾಕು। ಇವಾಗ ಈ ವಾಟರ್ ಮೆಲನ್ ಡಿಲೈಟ್ ಹೆಂಗ್ ಮಾಡೋದು ಅಂತ ನೋಡ್ಕೊಳ್ಳೋಣ। ಕಲಂಗರಿ ಹಣ್ಣನ ಮಧ್ಯಕ್ಕೆ ಹಿಂಗ್ ಕಟ್ ಮಾಡ್ಕೋಬೇಕು। ಕೆಲವು ಸರಿ ಕಲಂಗರಿ ಹಣ್ಣು ಸಪ್ಪೆ ಇರುತ್ತೆ, ಅಂತ ಟೈಮಲ್ಲಿ ಇದೊಂದು ಫ್ರೂಟ್ ಸ್ಕೂಪರ್, ಒಂದು ಕಡೆ ಚಿಕ್ಕದಾಗಿರುತ್ತೆ ಇನ್ನೊಂದು ಕಡೆ ಸ್ವಲ್ಪ ದೊಡ್ಡದಾಗಿರುತ್ತೆ। ನಾನು ಚಿಕ್ಕದಾಗಿರುವಂತ ಸ್ಕೂಪರ್ ಅಲ್ಲಿ ಈ ಕಲಂಗರಿ ಹಣ್ಣ ಸ್ಕೂಪ್ ಮಾಡ್ಕೊಂತೀನಿ। ರೌಂಡ್ ರೌಂಡಕ್ಕೆ ಗುಂಡು ಗುಂಡು ತುಂಬಾ ಚೆನ್ನಾಗಿ ಬರುತ್ತೆ। ಈ ತರ ಮಾಡೋದ್ರಿಂದ ನೋಡಕ್ಕೂ ಚೆನ್ನಾಗಿರುತ್ತೆ, ನಮಗೆ ಇದನ್ನ ತಿನ್ನಬೇಕು ಅಂತಾನೂ ಅನ್ಸುತ್ತೆ। ನಿಮ್ಮತ್ರ ಈ ಸ್ಕೂಪರ್ ಇಲ್ಲ ಅಂದ್ರೆ ಚಿಕ್ಕ ಚಿಕ್ಕದಾಗಿ ಹೋಲ್ ಮಾಡ್ಕೋಬಹುದು, ನಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ। ಈ ತರ ಸ್ಕೂಪ್ಸ್ ಮಾಡಿದ್ರೆ ನೋಡಕ್ಕೆ ಚೆನ್ನಾಗಿರುತ್ತೆ ಅಂತ ನಾನು ಈ ತರ ಮಾಡ್ತಾ ಇದ್ದೀನಿ। ತುಂಬಾ ಈಜಿಯಾಗಿ ಮಾಡ್ಕೋಬಹುದು ಈ ತರ ಸ್ಕೂಪ್ಸ್ನ। ಚಿಕ್ಕ ಚಿಕ್ಕದಾಗಿ ಗೋಲಿ ಸೈಜ್ಗೆ ಇದೆ, ನೋಡಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ। ಕಲಂಗರಿ ಹಣ್ಣ ಸ್ಕೂಪ್ ಮಾಡ್ಕೊಂಡು ಫ್ರಿಜ್ ಅಲ್ಲಿ ಇಟ್ಟು ತಣ್ಣಗೆ ಮಾಡ್ಕೋಬೇಕು। ಫ್ರಿಜ್ ಇಲ್ದಿರೋರು ಡೈರೆಕ್ಟ್ ಹಂಗೆ ಬೇಕಾದ್ರೂ ತಿನ್ಬೋದು, ಫ್ರಿಜ್ಜಲ್ಲಿ ಇಟ್ಟರೆ ತಣ್ಣಗೆ ಚೆನ್ನಾಗಿರುತ್ತೆ। ಒಂದು ಕಪ್ಪಷ್ಟು ಗಟ್ಟಿ ಸಿಹಿ ಮೊಸರು ಬೇಕಾಗುತ್ತೆ। ಮೊಸರಿಗೆ ಒನ್ ಟೀಸ್ಪೂನಷ್ಟು ಸಕ್ಕರೆ, ಒಂದು ಚಿಟ್ಕಿಯಷ್ಟು ಉಪ್ಪು ರುಚಿಗೆ, ಇವೆರಡನ್ನೂ ಹಾಕಿ ಮೊಸರನ್ನ ಬೀಟ್ ಮಾಡ್ಕೋಬೇಕು। ಮೊಸರಲ್ಲಿ ಒಂದು ಗಂಟೆ ಇಲ್ದಿರೋ ಥರ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ। ಮೊಸರನ್ನು ಕೂಡ ಬೀಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟು ತಣ್ಣಗೆ ಮಾಡ್ಕೊಳ್ಳಿ। ನಮಗೆ ಎಷ್ಟು ಸಿಹಿ ಬೇಕೋ ನೋಡಿಕೊಂಡು ಮೊಸರಿಗೆ ಅಷ್ಟು ಸಕ್ಕರೆ ಹಾಕೋಬೇಕು। ಫ್ರಿಜ್ಜಲ್ಲಿ ಇಟ್ಟು ತೆಗೆದಿರುವಂಥ ಕಲಂಗರಿ ಹಣ್ಣು ಮತ್ತು ಮೊಸರಿದು, ಈಗ ಕಲಂಗರಿ ಹಣ್ಣಿಗೆ ಸಕ್ಕರೆ ಮತ್ತು ಉಪ್ಪು ಹಾಕಿ ಮಿಕ್ಸ್ ಮಾಡಿಟ್ಟಿರುವಂಥ ಮೊಸರನ್ನ ಹಾಕ್ಕೊತೀನಿ। ಇದರ ಮೇಲೆ ರೆಡ್ ಚಿಲ್ಲಿ ಪೌಡರ್ ಒಂದು ಸ್ವಲ್ಪ, ತುಂಬ ಜಾಸ್ತಿ ಹಾಕಬಾರ್ದು, ಒಂದು ಸ್ವಲ್ಪ ರುಚಿಗಷ್ಟೇ, ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಟೇಸ್ಟಿಗೆ ಚಾಟ್ ಮಸಾಲ, ಇಷ್ಟು ಹಾಕಿದ್ರೆ ಕಲಂಗರಿ ಹಣ್ಣಿನ ಡಿಲೈಟ್ ರೆಡಿಯಾಗಿರುತ್ತೆ। ತುಂಬ ಈಸಿ ಇದೆಯಲ್ವಾ। ನೀವೆಲ್ಲರೂ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ, ಕಲಂಗರಿ ಹಣ್ಣು ಸಪ್ಪೆ ಇದ್ದಾಗ ಈ ಥರ ಮಾಡ್ಕೊಂಡು ರುಚಿ ನೋಡಿ। ನೀವು ಡೈರೆಕ್ಟಾಗಿ ಕಲಂಗರಿ ಹಣ್ಣು ತಿನ್ನೋದನ್ನು ಬಿಟ್ಟು ಪ್ರತಿ ಸಾರಿ ಈ ಥರ ಮೊಸರಿಗೆ ಹಾಕ್ಕೊಂಡು ವಾಟರ್ಮೆಲನ್ ಡಿಲೈಟ್ ಮಾಡ್ಕೊತೀರಾ। ನಿಮಗೆ ಈ ರೆಸಿಪಿ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ। ಬೇಸಿಗೆಗೆ ಹೇಳಿ ಮಾಡಿಸಿರುವಂಥ ವಾಟರ್ಮೆಲನ್ ಡಿಲೈಟ್ ಇವಾಗ ರೆಡಿ ಇದೆ। ಈ ರೆಸಿಪಿನ ಟ್ರೈ ಮಾಡಿ, ನಿಮ್ಗೆ ಇಷ್ಟ ಆದರೆ ತಕ್ಷಣ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ। ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ರಿಂಗ್ ಮಾಡಿ। ನಾಳೆ ಮತ್ತೊಂದು ರೆಸಿಪಿಯೊಂದಿಗೆ ನಿಮ್ಮನ್ನೆಲ್ಲರನ್ನೂ ಭೇಟಿಯಾಗ್ತೀನಿ। ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್।